ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಯುಡೈಸ್ ಪ್ಲಸ್ STMSಗೆ ಸಂಬಂಧಪಟ್ಟಂತೆ ಒಂದು ಹೊಸ ಆಪ್ಷನನ್ನು ಬಿಟ್ಟಿದ್ದಾರೆ, ಸ್ಕೂಲ್ ಕಂಪ್ಲೀಷನ್ ಅಂತ. ಅಂದರೆ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ವಿವರವನ್ನು ಅಪ್ಡೇಟ್ ಮಾಡಿದ ನಂತರ ಒಂದು ಫೈನಲೈಸ್ ಮಾಡ್ತಕ್ಕಂಥ ಆಪ್ಷನ್ನು, ಸರ್ಟಿಫೈ ಮಾಡ್ತಕ್ಕಂಥ ಆಪ್ಷನನ್ನು ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇದನ್ನು ಮಾಡೋಕ್ಕೂ ಮುಂಚೆ ನಾವು ಯುಡೈಸ್ ಪ್ಲಸ್ SDMSಗೆ ಸಂಬಂಧಪಟ್ಟಂತೆ ಮಕ್ಕಳ ವಿವರದಲ್ಲಿ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕು, ಯಾವ್ಯಾವ ಅಂಶಗಳನ್ನ ಮಾಡಿದ ನಂತರ ಇದನ್ನು ನಾವು ಮಾಡಬೇಕಾಗತ್ತೆ ಅನ್ನೋದಷ್ಟು ವಿಚಾರವನ್ನು ಸಹ ಈ ವಿಡಿಯೋದಲ್ಲಿ ತಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ವಿಚಾರ ಇದ್ದರೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ ನಾನು ಕ್ರೋಮ್ ಬ್ರೌಸರಲ್ಲಿ ಈಗ ಹೋಗ್ತೀನಿ. ಇಲ್ಲಿ ಸರ್ಚ್ ಆಪ್ಷನ್ನಲ್ಲಿ ಮಾಮೂಲಿ ಯುಡೈಸ್ ಪ್ಲಸ್ STMS ಅಂತ ಟೈಪ್ ಮಾಡ್ತೀವಿ. ನಂತರ ಬರ್ತಕ್ಕಂಥ ಸ್ಟೂಡೆಂಟ್ ಮಾಡ್ಯೂಲು ಲಿಂಕನ್ನು ತೆಗೆದುಕೊಂತೀನಿ. ಅನಂತರ ಇಲ್ಲಿ ಸ್ಟೇಟನ್ನು ತೆಗೆದುಕೊಂತಕ್ಕಂಥದ್ದು ಕರ್ನಾಟಕ. ಅನಂತರ ಗೋ ಅಂತ ಐತೆ, ಗೋ ಕೊಡ್ತೀನಿ. ನಂತರ ನಮಗೆ ಎರಡು ವರ್ಷದ್ದು ಬರುತ್ತೆ, ಇಲ್ಲಿ 2023-24 ಆಪ್ಷನ್ನ ತೆಗೆದುಕೋಬೇಕು. ಅನಂತರ ಈ ಶಾಲೆದು ಈ ರೀತಿಯಾಗಿ ಯುಡೈಸ್ ಪ್ಲಸ್ ಹೋಮ್ ಪೇಜು ಇಲ್ಲಿ ಬರುತ್ತೆ. ಇಲ್ಲಿ ನಾವು ಯುಡೈಸ್ ಪ್ಲಸ್ ಕಂಪ್ಲೀಷನ್ ಮಾಡಲಿಕ್ಕೆ ಯಾವ ಆಪ್ಷನಲ್ಲಿ ಹೋಗಬೇಕಂದ್ರೆ ಇಲ್ಲಿ ಮೇಲೆ ಇಲ್ಲಿ ಗೆರೆಗಳಿರ್ತಕ್ಕಂಥ ಒಂದು ಬಾಕ್ಸ್ ಇದೆ, ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿಯಾಗಿ ಮೇಯ್ನ್ ಆಪ್ಷನ್ಗಳು ಬರ್ತವೆ. ಮೇಯ್ನ್ ಆಪ್ಷನ್ಗಳಲ್ಲಿ ನಾವು ಇಲ್ಲಿ ಹೊಸ ಆಪ್ಷನ್ ಕೊಟ್ಟಿದ್ದಾರೆ, ಸ್ಕೂಲ್ ಕಂಪ್ಲೀಷನ್ ಅಂತ ಈ ಆಪ್ಷನ್ ಇದೆ, ನ್ಯೂ ಅಂತ ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ ನಾವು ಇದನ್ನು ಕಂಪ್ಲೀಟ್ ಮಾಡಬೇಕು. ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಸ್ಕೂಲ್ ಕಂಪ್ಲೀಷನ್ ಮಾಡ್ಯೂಲ್ ಅಂತ ಇದೆ, ಡೈಸ್ ಕೋಡ್ ಇದೆ, ಇಲ್ಲಿ ಟೋಟಲ್ ಸ್ಟೂಡೆಂಟ್ಸ್ ಅಂತ ಇದೆ, ಕಂಪ್ಲೀಟೆಡ್ ಅಂತ ಇದೆ, ಇನ್ ಪ್ರೋಗ್ರೆಸ್ ಅಂತ ಇದೆ, ಟೋಟಲ್ ಸ್ಟೂಡೆಂಟು, ಕಂಪ್ಲೀಟೆಡ್ಡು, ಇನ್ ಪ್ರೋಗ್ರೆಸ್ಸು, ನಾಟ್ ಸ್ಟಾರ್ಟ್ ಅಂತ ಇದಿಷ್ಟು ಇದೆ. ಅಂದರೆ ಇಲ್ಲಿ ಎಲ್ಲ ಮಕ್ಕಳದು ಪ್ರೋಗ್ರೆಷನ್ ಆಕ್ಟಿವಿಟಿ ಮಾಡಿದ್ದೀವಿ, GP EP SF ನ ಅಪ್ಡೇಟ್ ಮಾಡಿದ್ದೀವಿ, ಎಲ್ಲ ಅಪ್ಡೇಟ್ ಅದಾದ ನಂತರ ನಮಗೆ ಈ ರೀತಿ ಕಂಪ್ಲೀಟೆಡ್ ಅಂತ ಬರುತ್ತೆ, ಅಷ್ಟಕ್ಕಷ್ಟು ಮಕ್ಕಳು ಇಲ್ಲಿ ಕಂಪ್ಲೀಟೆಡ್ ಆಗಿದ್ದಾರೆ ಅಂತ. ಆಮೇಲೆ ಇಲ್ಲಿ ನೋಟ್ ಕೊಟ್ಟಿದ್ದಾರೆ, ಆನಂತರ ಎನ್ರೋಲ್ಮೆಂಟ್ ಸಮ್ಮರಿ ಕೊಟ್ಟಿದ್ದಾರೆ, ಡೌನ್ಲೋಡ್ ಅಂತ ಕೊಟ್ಟಿದ್ದಾರೆ. ಆನಂತರ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು, ಸಬ್ಮಿಟನ್ನು ಕೊಡಬೇಕು. ಇದನ್ನು ಯಾವ ರೀತಿ ಮಾಡೋದು ಅಂತ ಮತ್ತೆ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನಾವು ಯಾವ್ಯಾವ ಅಂಶಗಳನ್ನ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಫಸ್ಟು ಸ್ಕೂಲ್ ಡ್ಯಾಶ್ಬೋರ್ಡ್ಗೆ ಮೊದಲನೇ ಆಪ್ಷನ್ ಇದೆ, ಸ್ಕೂಲ್ ಡ್ಯಾಶ್ಬೋರ್ಡ್ಗೆ ಹೋಗಿ ಸ್ಕೂಲ್ ಡ್ಯಾಶ್ಬೋರ್ಡ್ನಲ್ಲಿ ಇಲ್ಲಿ ನೋಡ್ತಕ್ಕಂಥ ಟೋಟಲ್ ಮಕ್ಕಳ ಸಂಖ್ಯೆ ಎಷ್ಟಿದೆ ಅಂತ ನೋಡ್ತೀವಿ. ಇಲ್ಲಿ ನಮಗೆ ಎಲ್ಲ ಕ್ಲಾಸ್ ವೈಸು ಮಕ್ಕಳ ಒಂದು ಸೆಕ್ಷನ್ ವೈಸು ಬಾಯ್ಸು ಗರ್ಲ್ಸು ಟೋಟಲ್ಲು ಇಲ್ಲಿ ಇನ್ಕಂಪ್ಲೀಟ್ ಸ್ಟೂಡೆಂಟ್ಸು ಇದನ್ನು ಗಮನಿಸಬೇಕು. ಅಂದರೆ ಎಲ್ಲ ಟೋಟಲ್ ಮಕ್ಕಳು ಇಷ್ಟಿದ್ದಾರೆ, ಎಲ್ಲ ಇನ್ಕಂಪ್ಲೀಟ್ ಯಾರು ಇಲ್ಲ, ಎಲ್ಲ ಜೀರೋ ಇದೆ ಅಂದರೆ ಇದು ಸರಿ ಇದೆ, ಇಷ್ಟು ಮಕ್ಕಳು ಕಂಪ್ಲೀಟ್ ಆಗಿದೆ. ಇಲ್ಲಿ ಒಂದನೇ ಕ್ಲಾಸ್ ಮಕ್ಕಳದ್ದು ಏನಾದರೂ ಆ್ಯಡ್ ಮಾಡೋದೇನಾದ್ರು ಮಿಸ್ ಆಗಿದ್ರೆ ಮತ್ತೆ ಆ್ಯಡ್ ಮಾಡಿ, ಅದು ಬಿಟ್ಟರೆ ಇನ್ನು ಇಲ್ಲಿ ಏನಾರು ಇಲ್ಲಿ ಇನ್ಕಂಪ್ಲೀಟಲ್ಲಿ ಇದೆ ಅಂತ ಏನಾದರೂ ಅನಿಸಿದರೆ, ಇನ್ಕಂಪ್ಲೀಟಲ್ಲಿ ಮಕ್ಕಳ ಸಂಖ್ಯೆ ಇದೆ ಅಂದರೆ ಆ ಮಕ್ಕಳದು GP EP SF ನ ಅಪ್ಡೇಟ್ ಮಾಡಿಲ್ಲ ಅಂತ ಅರ್ಥ, ಅದನ್ನು ಅಪ್ಡೇಟನ್ನು ಮಾಡ್ತಕ್ಕಂಥದ್ದು ಫಸ್ಟು, ಅದನ್ನ ಗಮನಿಸಬೇಕು ಸ್ಕೂಲ್ ಡ್ಯಾಶ್ಬೋರ್ಡಲ್ಲಿ. ಆನಂತರ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಎಲ್ಲ ಒಂದ್ಸಲ ನೋಡಿ, ಅದರಲ್ಲಿ ಇದರಲ್ಲಿ ನೋಡಿದರೆ ನಮಗೆ ಶಾಲೆಯಲ್ಲಿರ್ತಕ್ಕಂಥ ಈ ವರ್ಷ 2023-24 ಇರ್ತಕ್ಕಂಥ ಎಲ್ಲ ಮಕ್ಕಳ ಒಂದು ವಿವರ, ಸಂಪೂರ್ಣ ವಿವರ ನಮಗೆ ಇಲ್ಲಿ ಸಿಗುತ್ತೆ. ಇದರಲ್ಲಿ ನೀವು ಒಂದು ಮಕ್ಕಳದ್ದು ಈ ಆಧಾರ್ ಏನಾದರೂ ವೆರಿಫೈ ಆಗಿಲ್ಲ ಅಂದರೆ ಒಂದ್ಸಲ ವೆರಿಫೈನ ಮಾಡಿ, ವೆರಿಫೈಡ್ ಅಂತ ಇದೆಲ್ಲ ಆಗಿದ್ದೆ ಗ್ರೀನ್ ಇದರಲ್ಲಿ ತೋರಿಸ್ತಾ ಇದೆ ಅಂದರೆ ಇದು ಆಧಾರ್ ವೆರಿಫೈ ಆಗಿದೆ. ಇನ್ನು ಕೆಲವು ಆಗಿಲ್ಲ ಅಂತ ಅಂದರೆ ಏನಾದರೂ ಆದರೆ ಆಧಾರು ಅಪ್ಡೇಟ್ ಆಗಿದ್ದರೆ ಮಕ್ಕಳದ್ದು ಆಧಾರ್ ಇದ್ದರೆ ಅದನ್ನು ಇನ್ನೊಂದ್ಸಲ ಇಲ್ಲಿ ಟ್ರೈ ಅಗೇನ್ ಅಂತ ಐತೆ, ಇದರಲ್ಲೋಗಿ ಮಕ್ಕಳದ ಆಧಾರ್ ಇದನ್ನು ಡೀಟೇಲ್ನ ಎಂಟ್ರಿ ಮಾಡಿ ಸರಿ ಮಾಡ್ತಕ್ಕಂಥದ್ದು ಈ ಇದರಲ್ಲಿ ಮಾಡ್ತಕ್ಕಂಥದ್ದು. ಇನ್ನೊಂದು ಮುಖ್ಯವಾಗಿ ಸೆಕ್ಷನ್ನು ಮತ್ತು ಇದರಲ್ಲಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸಲ್ಲಿ ಎಲ್ಲ ಮಕ್ಕಳು ವಿವರದ ನೋಡಬೇಕಾದಾಗ ಕ್ಲಾಸು ಮತ್ತು ಸೆಕ್ಷನ್ ಕರೆಕ್ಟ್ ಇದೆಯಾ ಚೆಕ್ ಮಾಡಿ ಒಂದ್ಸಲ, ಸೆಕ್ಷನ್ಗಿನ ಕ್ಲಾಸು ಕರೆಕ್ಟಾಗಿದೆಯಾ ನೋಡ್ಕೊಂತಕ್ಕಂಥದ್ದು ಭಾರಿ ಇಂಪಾರ್ಟೆಂಟು.
ಎಲ್ಲ ಮಕ್ಕಳದು ಆಯಾ ಕ್ಲಾಸ್ ಅವ್ರವ್ರ ಸಂಬಂಧಪಟ್ಟಂಥ ಕ್ಲಾಸ್ ಇದೆಯಾ ಅನ್ನೋದು ಚೆಕ್ ಮಾಡ್ತಕ್ಕಂಥದ್ದು. ಏನಾರು ತಪ್ಪಾಗಿದ್ದರೆ ಇಲ್ಲಿ ಕ್ಲಾಸ್ ಮತ್ತು ಸೆಕ್ಷನ್ನ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ, ಅದರಲ್ಲಿ ಕರೆಕ್ಷನನ್ನು ಮಾಡ್ತಕ್ಕಂಥದ್ದು. ಅದಾದ ನಂತರ ಪ್ರೋಗ್ರೆಷನ್ ಆಕ್ಟಿವಿಟೀಲಿ ಅಥವಾ ಇಂಪೋರ್ಟ್ ಮಾಡ್ಯೂಲ್ಗೆ ಹೋಗಿ ಪ್ರೋಗ್ರೆಷನ್ ಆಕ್ಟಿವಿಟಿಗೆ ಹೋಗ್ತೀನಿ. ಯಾಕೆಂದರೆ ಅಲ್ಲಿ ನಾವು ಟಿ ಸಿ ಔಟ್ ಮಾಡಿದಂಥ ಮಕ್ಕಳು ನಮ್ಮ ಇದರಲ್ಲಿ ಹಾಗೆ ಉಳ್ಕೊಂಡಿದ್ದಾರೆ, ಅವ್ರನ್ನ ಚೆಕ್ ಮಾಡಬೇಕು. ಅವರು ನಾವು ಟಿ ಸಿನ ಪ್ರೋಗ್ರೆಷನಲ್ಲಿ ಲೆಫ್ಟ್ ವಿತ್ ಆರ್ ವಿತೌಟ್ ಟಿ ಸಿ ಅಂತ ಕೊಟ್ಟ ನಂತರ ಅವರು ಆ ಇನ್ನೊಂದು ಶಾಲೆಯಲ್ಲಿ ಇನ್ನಾಗಬೇಕಿತ್ತು, ಇನ್ನಾಗಿಲ್ಲ ಅಂತ ಅಂದರೆ ಇಲ್ಲಿ ನಮಗೆ ಡ್ರಾಪ್ ಬಾಕ್ಸಲ್ಲಿ ಇಲ್ಲಿ ಇರ್ತಾರೆ ಅವರು. ಇನ್ನಾಗಿದ್ದರೆ ಇದು ಖಾಲಿ ಇರುತ್ತೆ. ಈಗ ನೋಡಿ ಇಷ್ಟು ಮಕ್ಕಳದ್ದು ಇವರು ಟಿ ಸಿನ ಲೆಫ್ಟ್ ವಿತ್ ಆರ್ ವಿತೌಟ್ ಟಿ ಸಿನ ಕೊಟ್ಟಿದ್ದಾರೆ, ಬಟ್ ಆ ಶಾಲೆಯಲ್ಲಿ ಇನ್ನಾಗಿಲ್ಲದೆ ಇರೋಂಥದ್ದು ಒಂದು ಕಾರಣ. ಆದರೆ ಇನ್ನೊಂದು ಓವೈಸಿ ವಲಸೆ ಮತ್ತು ಓವೈಸಿ ವಲಸೆ ಮಕ್ಕಳು ಇಲ್ಲಿ ಎಲ್ಲೂ ಯಾವುದೇ ಶಾಲೆಯಲ್ಲಿ ಇನ್ನಾಗ್ದಲೇ ಅವ್ರದ್ದು ಇಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇರುತ್ತೆ, ಇಂಪೋರ್ಟ್ ಅಂತ ತೋರಿಸ್ತಾ ಇರುತ್ತೆ. ಈ ಮಕ್ಕಳಿಗೆ ಸಂಬಂಧಪಟ್ಟಂತೆ ಆ ಶಾಲೆಗೆ ವಿಚಾರವನ್ನು ತಿಳಿಸಿ ಈ ಎಲ್ಲ ಮಕ್ಕಳನ್ನು ಇನ್ ಮಾಡ್ಕೊಳ್ಳಿ ಅಂತ ಹೇಳಬೇಕಾಗತ್ತೆ ಅಷ್ಟೆ. ಅವ್ರನ್ನ ಇನ್ ಮಾಡಿಸ್ಬೇಕು. ಇದನ್ನ ಪೆನ್ ಕೋಡ್ ಇಲ್ಲೇ ಇದೆ, ಸ್ಟೂಡೆಂಟ್ ನೇಮ್ ಇದೆ, ಅವರಿಗೆ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಈ ವಿಚಾರವನ್ನು ತಿಳಿಸಿದಾಗ ಅವರು ಇಂಪೋರ್ಟ್ ಮಾಡ್ಕೊಂಡಾಗ ಇಲ್ಲಿಂದ ಅವರು ರಿಮೂವ್ ಆಗ್ತಾರೆ. ಅಲ್ಲಿ ತನಕ ಇಲ್ಲಿ ನಿಮ್ಮಲ್ಲಿ ಇವರು ಡ್ರಾಪ್ ಬಾಕ್ಸಲ್ಲಿ ಅಥವಾ ಪೆಂಡಿಂಗ್ ಸ್ಟೂಡೆಂಟ್ಸ್ ಆಗಿ ತೋರಿಸ್ತಾ ಇರ್ತಾರೆ. ಇನ್ನು ಓವೈಸಿ ವಲಸೆ ಮಕ್ಕಳಿದ್ದರೆ ಅವರು ಇಲ್ಲೇ ಇರ್ತಾರೆ, ಏನು ಮಾಡೋಕ್ಕೆ ಆಗಲ್ಲ, ಹಾಗೆ ಇರಲಿ. ಸೊ ಇದಿಷ್ಟು ಗಮನಿಸ್ತಕ್ಕಂಥದ್ದು ಪ್ರೋಗ್ರೆಷನ್ ಆಕ್ಟಿವಿಟೀಲಿ ಅಥವಾ ಇದರಲ್ಲಿ ಅಥವಾ ಇಂಪೋರ್ಟ್ ಮಾಡಿರಲ್ಲೂ ಸೇಮ್ ಇದೇ ಬರುತ್ತೆ ನೋಡ್ತಕ್ಕಂಥದ್ದು. ಇದಾದ ನಂತರ ಇದರಲ್ಲಿ ನಿಮಗೆ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತಾಗುತ್ತೆ. ಇಷ್ಟು ಅಂಶಗಳನ್ನ ಗಮನಿಸಬೇಕು. ಇದಾದ ನಂತರ ನಾವು ಸ್ಕೂಲ್ ಕಂಪ್ಲೀಷನ್ ಆಪ್ಷನ್ನಲ್ಲಿ ಹೋಗಿ ಸರ್ಟಿಫೈ ಮಾಡಬೇಕು. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಇದು ನಾನು ಬೇರೆ ಶಾಲೆನ ತೆಗೆದುಕೊಂಡೆ, ಯಾಕೆಂದರೆ ಆ ಶಾಲೆಗೆ ಇನ್ಕಂಪ್ಲೀಟ್ ಇದೆ, ಈ ಶಾಲೆದು ಫುಲ್ ಕಂಪ್ಲೀಟ್ ಇದೆ. ಇದನ್ನು ಸ್ಕೂಲ್ ಕಂಪ್ಲೀಷನನ್ನು ಮಾಡ್ತೀನಿ. ಇಲ್ಲಿ ಟೋಟಲ್ ಸ್ಟೂಡೆಂಟ್ಸು 25 ಇದ್ದಾರೆ, ಕಂಪ್ಲೀಟೆಡ್ 25 ಇದೆ, ಜಿ ಪಿ ಇ ಪಿ ಎಸ್ ಎಫ್ ಅಪ್ಡೇಟ್ ಆಗಿದ್ದರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಕೆಲವೊಂದು ನಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ, ಇದನ್ನು ಕಂಪ್ಲೀಷನ್ ಮಾಡಿದ್ಮೇಲೆ ಏನೇನು ಮಾಡೋಕ್ಕಾಗಲ್ಲ ಅಂತ ಕೊಟ್ಟಿದ್ದಾರೆ. ಇಂಪೋರ್ಟ್ ಮಾಡ್ಕೊಳಕ್ಕಾಗಲ್ಲ, ಮಗುನ 1ನೇ ಕ್ಲಾಸ್ಗೆ ಆ್ಯಡ್ ಮಾಡ್ಕೊಳಕ್ಕಾಗಲ್ಲ, ಸೆಕ್ಷನ್ ಕ್ಲಾಸ್ನ ಅಪ್ಡೇಟ್ ಮಾಡೋಕ್ಕೂ ಸಹ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಈಗಾಗಲೇ ಇದುವರೆಗೂ ನಿಮಗೆ ಇವನ್ನೆಲ್ಲ ಯಾವ ರೀತಿ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ. ಇದಾದ ನಂತರ ನಮಗೆ ಎನ್ರೋಲ್ಮೆಂಟ್ ಸಮ್ಮರಿ ಅಂತ ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟಿದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಈ ರೀತಿಯಾಗಿ PDF ಬರುತ್ತೆ ನಮಗೆ. ಸ್ಕೂಲ್ ಎನ್ರೋಲ್ಮೆಂಟ್ ಕಾರ್ಡ್ ಅಂತ ಬರುತ್ತೆ, ಇದರಲ್ಲಿ ಅದೇ ಎನ್ರೋಲ್ಮೆಂಟ್ ಇದೆ, ಬಾಯ್ಸ್ ಗರ್ಲ್ಸು ಸೋಷಿಯಲ್ ವೈಸು ಮೈನಾರಿಟಿ ವೈಸು ಸ್ಕೂಲ್ ಇನ್ಫಾರ್ಮೇಷನ್ ಇದೆ, ಸಕ್ಸಸ್ಫುಲ್ ಅಂತ ಇದೆ. ಸೊ ಈ ರೀತಿಯಾಗಿ PDF ಸಹ ನಮಗೆ ಇದರಲ್ಲಿ ಎನ್ರೋಲ್ಮೆಂಟ್ ಸಮ್ಮರಿಲಿ ಇಲ್ಲಿ PDF ಡೌನ್ಲೋಡ್ ಮಾಡ್ಕೋಬೋದು. ನಂತರ ನಾವು ಕಂಪ್ಲೀಷನ್ ಮಾಡಲಿಕ್ಕೆ ಇಲ್ಲಿ ಒಂದು ಸೆಂಟೆನ್ಸ್ನ ಕೊಟ್ಟಿದ್ದಾರೆ, ಇದನ್ನ ಓದಿ ಎಲ್ಲ ಓಕೆ ಅನಿಸಿದರೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟನ್ನು ಕೊಡ್ತಕ್ಕಂಥದ್ದು. ನಾನು ಇದು ಕರೆಕ್ಟ್ ಇದೆ, ಸೊ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಸಬ್ಮಿಟನ್ನು ಕೊಡ್ತೀನಿ. ಆರ್ ಯು ಶ್ಯೂರ್ ವಾಂಟ್ ಟು ಕಂಪ್ಲೀಟ್ ಡೇಟಾ ಅಂತ ಕೇಳುತ್ತೆ, ಇಲ್ಲಿ ಒಂದು ಇಂಡಿಕೇಟ್ ಮಾಡಿದ್ದಾರೆ. ಆಗಲೇ ಹೇಳಿದಂಥ ಅಂಶಗಳನ್ನ ಇಲ್ಲಿ ತೋರಿಸಿದ್ದಾರೆ, ಓಕೆ ಅಂತ ಕೊಡಬೇಕು ಮತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಸ್ಟೂಡೆಂಟ್ ಡೇಟಾ ಅಂತ ಬರುತ್ತೆ, ಯಾವ ಡೇಟಾ ಕಂಪ್ಲೀಟ್ ಮಾಡಿದ್ದು ಸಹ ಇಲ್ಲಿ ನಮಗೆ ಬರ್ತಕ್ಕಂಥದ್ದು. ಇದನ್ನ ಡೌನ್ಲೋಡ್ ಸಹ ಯಾವಾಗ ಬೇಕಾದರೂ ಮಾಡ್ಕೋಬೋದು, ಇಲ್ಲಿರುತ್ತೆ. ಇದನ್ನು ಸ್ಕ್ರೀನ್ಶಾಟ್ ಮಾಡಿ ಮಾಡಿದ್ದು ಕಂಪ್ಲೀಟ್ ಆಗಿದೆ ಅಂತ ಕಳಿಸ್ಬೋದು, ಬೆಸ್ಟ್. ಓಕೆ, ಇಷ್ಟು ವಿಚಾರವನ್ನು ಈ ವಿಡಿಯೋದಲ್ಲಿ ತಮಗೆ ಸ್ಕೂಲ್ ಕಂಪ್ಲೀಷನ್ಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋನ ನೋಡೋಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.